ಬ್ಲಡ್ಡಾದಂಥ ಕಾರಣದಿಂದ ಕ್ಯಾನ್ಸಲ್ ಮಾಡಿದೆ. ಹೆಂಗಿದ್ರು ಅಮೆರಿಕಕ್ಕೆ ಹೋಗ್ತೀನಲ್ಲ ಅಂಥೇಳಿ ಅಲ್ಲಿ ಡಾಕ್ಟ್ರಿಗೂ ಹೇಳಿದ್ದೆ. ಲಂಡನ್ನಲ್ಲಿ ಡಾಕ್ಟ್ರನ್ನ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. 3 ದಿನಕ್ಕೆ ಯಾರು ಲಂಡನ್ಗೆ ಹೋಗ್ಬೋತಾರ, ಹೋಗಿ ತೋರಿಸ್ಕೊಂಡು ವಾಪಸ್ ಬಂದಿದ್ದೀರಿ. ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ತೀನಿ ಅಂಥೇಳಿ ಮಾತಾಡ್ತಕ್ಕಂಥ ಅಗತ್ಯ ಬೇಡ. ನೀವು ಜನ ಇವತ್ತು ನಿಮ್ಮ ಲೋಕಸಭಾ ಸದಸ್ಯರು ಮಾಡಿದ್ದಾರೆ, ನಿಮ್ಮ ಜವಾಬ್ದಾರಿ ಏನು ನಿರ್ವಹಿಸಿ. ನಾನು ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿ ಏನು ನೀವು ನಿರ್ವಹಿಸಿದ್ದೀನಿ ಅಂತಕ್ಕಂಥದ್ರೆ ಬೇಕಾದ್ರೆ ಓಪನ್ ಚಾಲೆಂಜ್ ಬಂದರೆ ನಾವು ಕೊಡ್ತೀವಿ, ಲೆಕ್ಕ ಕೊಡ್ತೀವಿ. ಇವತ್ತು ಅವ್ರು ಹೇಳಿರ್ತಾರ ಪಾಪ ಪ್ರಮಾಣನೇ ಮಾಡಿದ್ರೆ ನಾನು ಭ್ರಷ್ಟಾಚಾರ ಇಲ್ಲ ಅಂತ. ನಾನು ದೇವ್ರ ಸನ್ನಿಧಿಯಲ್ಲಿ ನಿಂತಿ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಬೇರೆ ಇನ್ಯಾವ ಹವ್ಯಾಸ ಇಲ್ಲ, ಯಾವ ಚಾರಿತನನೂ ನಮ್ಗೆ ಗೊತ್ತಿಲ್ಲ. ನಾನು ಜನಸೇವೆ ಮಾಡ್ತಕ್ಕಂಥದ್ದೇ ನನಗೆ ಭಾಳ ಮುಖ್ಯವಾದಂಥದ್ದು. ನನಗೆ ಸ್ಪಿಟ್ ಆಡೋಕ್ಕೆ ಟೈಮ್ ಇಲ್ಲ, ಅದು ಕಲ್ತಿಲ್ಲ. ಜೂಜು ಆಡೋಕ್ಕೆ ಟೈಮ್ ಇಲ್ಲ, ಅದು ಕಲ್ತಿಲ್ಲ. ಬೆಳಗ್ಗೆ ಇದ್ದರೆ ಜನದ ಮಧ್ಯೆ ಇರಬೇಕಷ್ಟೇ, ಅಷ್ಟೇ ನಾನು ಮಾಡ್ತಿರೋವಂಥದ್ದು. ಬಹುತೇಕ ನಾನು ದುಡ್ದಂಥ ನನ್ನ ಕುಟುಂಬ ದುಡ್ದಂಥ ನನ್ನ ಎಷ್ಟು ಖರ್ಚು ಮಾಡಬೇಕು ಕ್ಷೇತ್ರದ ಜನಕ್ಕೆ ನನ್ನ ಓಡಾಟಕ್ಕೆ ಖರ್ಚು ಮಾಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ. ಅದು ದೇವ್ರ ಹತ್ರ ಲೆಕ್ಕ ಇದೆ, ಇವರಿಂದ ನಾವು ಪಾಠ ಹೇಳಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ಆ ಕಾರಣದಿಂದ ಇಲ್ಲ, ಏನಾದರೂ ಡಾಕ್ಯುಮೆಂಟ್ ಇದ್ದರೆ ತಗೊಂಡು ಬರಲಿ, ನಮ್ಮ ಹತ್ರನೂ ಇದೆ. ತಗೊಂಡು ಬಂದು ಈಗ ನನ್ನ ಇವರು ಸೈಟ್ ತಗೊಂಡು ಮಾರಾಗಿದೆ ಇಬ್ಬರಿಗೆ. ನನ್ನ ಬಗ್ಗೆ ಮಾತಾಡುವಂಥದ್ದು ಏನಿದೆ, ಚುನಾವಣೆ ಬತ್ತು ಅಂದರೆ ಈ ಸೈಟ್ ವಿಚಾರ ತೆಗಿತಾರೆ, ಅಲ್ಲಿಗಂಟ ಇಲ್ಲವೇ ಇಲ್ಲ. ಇದು ದೊಡ್ಡ ಷಡ್ಯಂತ್ರ ಇದೆ ಪುಟ್ಟರಾಜು ಅವ್ರನ್ನ. ಇದರಲ್ಲಿಂದ ಏನಾದರೂ ನಾವು ಸಿಗಾಕ್ಬೋದು, ಅವರ ರಾಜಕೀಯವಾದಂಥ ತೊಂದರೆ ಕೊಡ್ಬೋದು ಅಂತಕ್ಕಂಥದ್ದನ್ನು ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರದಿಂದ ಏನೂ ಆಗಲ್ಲ. ಈಗ ಒಬ್ಬ ಲೋಕಸಭಾ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂಸತ್ ಭವನದಲ್ಲಿ ಗೌಪ್ಯತೆಯನ್ನು ಕಾಪಾಡ್ತೀವಿ ಅಂಥೇಳಿ ಪ್ರಮಾಣ ಮಾಡ್ತೀವಿ. ಇವರು ಮಾಡಿಲ್ವಾ? ಪ್ರಮಾಣ ಮಾಡಿದಾರಲ್ಲಿ. ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರವನ್ನು ಆದಿಬಿದ್ದಲ್ಲಿ ಮಾತಾಡೋಕ್ಕಾಗುತ್ತೆ? ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಯಾರು ತಪ್ಪಿಸ್ಕೊಳಕ್ಕಾಗತ್ತಾ? ನಾನು ಈ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಪರಮಾತ್ಮ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೇನೆ. ಈ ಕೇಸಲ್ಲಿ ನಮ್ಮದು ಯಾವುದೇ ಎಳ್ಳಷ್ಟು ತೊಂದರೆ ಇಲ್ಲ. ಇದೊಂದು ಷಡ್ಯಂತ್ರ, 100ಕ್ಕೆ 200 ಭಾಗ ಕೋರ್ಟು ನ್ಯಾಯ ದೊರಕಿಸ್ಕೊಡ್ತಾರೆ, ಕೊಡಿಸುತ್ತೆ ಅಂತಕ್ಕಂಥ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಅದನ್ನು ಹೋರಾಟ ಮಾಡ್ತೀವಿ. ಇವರು ಏನಾದರೂ ಮಾಡೋದಿದ್ದರೆ ಜೆ ಡಿ ಎಸ್ ಎಮ್ ಎಲ್ ಎಗಳನ್ನು ಬೊಯ್ಯೋದ್ರಿಂದ ಲೀಡರ್ ಆಯ್ತೀನಿ ಅಂತಕ್ಕಂಥದ್ದಿದ್ದರೆ ಅದು ಮರಿಬೇಕು. ಬಹುತೇಕ ದೇವೇಗೌಡರ ಹೆಜ್ಜೆ ತುಣಿದು ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ನಾವು. ಸ್ವಲ್ಪ ಸ್ವಲ್ಪ ನಾವು ಅಳವಡಿಸ್ಕೊಂಡು ನ್ಯಾಯ ನೀತಿ ಧರ್ಮ ಅಳಿಸ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ. ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತಕ್ಕಂಥದ್ದಲ್ಲ. ಸ್ವಲ್ಪ ಅಂಬರೀಷ್ ಅಣ್ಣನ ನೆನ್ಕೊಂಡು ಬೆಳಗ್ಗೆ ಹೊತ್ತು ಅವ್ರ ಜವಾಬ್ದಾರಿ ನಿರ್ವಹಿಸಲಿ. ಅಜಾತ ಶತ್ರುವಾಗಿ ಯಾವ ರೀತಿ ಅವ್ರ ಜವಾಬ್ದಾರಿನ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಿಭಾಯಿಸಿದ್ರು ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಂಡು ಕೆಲಸ ಮಾಡಲಿ. ಪುನಃ ಈ ಥರದ ಲಘುವಾದಂಥ ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭತೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅವ್ರು ಹೇಳ್ತಾರೆ ಕಮಿಷನ್ ವಿಚಾರವಾಗಿ ನಾನು ಕೂಡ ನನ್ನ MP ಸರ್ಟಿಫಿಕೇಟ್ ತರ್ತೀನಿ, ಅವರು ಕೂಡ MLA ಸರ್ಟಿಫಿಕೇಟ್ ತಂದು ಆಣೆ ಮಾಡಲಿ ಅಂತ. ಯಾವಾಗ ತರ್ತಾರೆ ತರ ಕೇಳಿ ಹೇಳಿದ್ನಲ್ಲ, ನಾನು ಕಷ್ಟಪಟ್ಟ ದುಡ್ದಿಂದ ನನ್ನ ಇಡೀ ಕುಟುಂಬ ನಿಂತಿದೆ ಇವತ್ತು ಕ್ಷೇತ್ರದಲ್ಲಿ. 7 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಜವಾಬ್ದಾರಿನ ಉದ್ಯಮಿಗಳಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ರಾಜಕೀಯವಾಗಿ ನಾವು ದುಡ್ದಂಥ ಸಂಪಾದನೆ ಕಳ್ಕೊಂಡಿರ್ತಕ್ಕಂಥದ್ದು ಹೆಚ್ಚು. ಆ ಕಾರಣದಿಂದ ಅದೇನಾರು ಇದ್ರೆ ಯಾವತ್ತು ಬರ್ತಾರೆ ಹೇಳಿ ಡೇಟ್ ಫಿಕ್ಸ್ ಮಾಡಿ ಬರೋಣ, ಅದಕ್ಕೇನು ತೊಂದರೆ ಇಲ್ಲ. ಅಧಿವೇಶನದಲ್ಲಿ ಶಾಸಕರುಗಳು ಮಾತಾಡಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ತಾರೆ ರೀ ಅಂತ ಹೇಳ್ತಾರೆ. ನನ್ನ ನಾಯಕರು ಕುಮಾರಣ್ಣ ಅವರು ಎಳೆ ಎಳೆಯಾಗಿ ಬಿಡಿಸಿ ಮಾತಾಡ್ತಾರೆ, ಅದಕ್ಕೆ ಒತ್ಕೊಟ್ಟು ನಾವು ನಿಲ್ತೀವಿ. ಏನು ಎಲ್ಲರಿಗೂ 224 ಜನಕ್ಕೂ ಕರೆಯೋ 10 ದಿನದಲ್ಲಿ 8-9 ದಿನದಲ್ಲಿ ಅರ್ಧ ಗಲಾಟೆಲ್ಲ ಕಳೆದೋಗುತ್ತೆ ಸೆಷನ್ನು. ಯಾವ ಸಂಬಂಧಪಟ್ಟ ನಾವು ಕ್ವಶನ್ ಕೇಳಿರ್ತೀವಿ, ಕ್ವಶನ್ಗೆ ಉತ್ತರ ಕೊಡ್ತಾರೆ, ಲಿಖಿತ ಮೂಲಕ ಕೊಡ್ತಾರೆ. ನಮ್ಮ ನಾಯಕರು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಬಹುತೇಕ ಅವರು ಎಲ್ಲ ವಿಚಾರಕ್ಕಿಂತ ಮಂಡ್ಯ ಜಿಲ್ಲೆನೇ ಪ್ರಾಮುಖ್ಯತೆ ಇಟ್ಕೊಂಡು ಸದನದಲ್ಲಿ ಅವರು ಜವಾಬ್ದಾರಿ ನಿರ್ವಹಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮೈಸೂಗಾರು ವಿಚಾರದಲ್ಲೂ ನಾನೇ ಮಾಡಿಸಿದ್ದು,
ಯಾರು ಮಾಡಿಲ್ಲ. ಹೌದು, ಈಗ ಮಾಡಿದ್ದೆ ನನಗೆ.